ಅವರಿಗೆ ದೇವರು ಶಾಂತಿಯನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ಇದ್ದೇನೆ. ನಿಮ್ಮೆಲ್ಲ ಆಶೀರ್ವಾದ ಅಂದರೆ ಬ್ಲೆಸಿಂಗ್ ಸಣ್ಣ ಮಕ್ಕಳಿಂದನೇ ಬರ್ಬೋದು. ಮಕ್ಕಳೇ ದೇವರು, ಮಕ್ಕಳೇ ದೇವರು. ನಿಮ್ಮಿಂದ ಇಷ್ಟೆಲ್ಲ ಜನ ಮಕ್ಕಳೆಲ್ಲ ಸೇರಿ ಎಲ್ಲ ತಾಯಿದ್ದು ತುಂಬ ಒಳ್ಳೆ ರೀತಿಯಲ್ಲಿ ಇದಾಯಿತು. ನನಗೆ ತುಂಬ ಖುಷಿಯಾಗಿದೆ. ದೇವರೆಲ್ಲ ನಿಮ್ಮನ್ನೆಲ್ಲ ಒಳ್ಳೇದು ಮಾಡಲಿ. ಸರಿಗೆ ಒಂದು ಗುಲಾಬಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಮಾಡಿದ್ದಾರೆ. ಈ ಸಂಸ್ಥೆ ಮೂಲಕ ಅವರೊಂದು ಶಿಕ್ಷಣ ಸಂಸ್ಥೆಯನ್ನು, ಒಂದು ಕಾಲೇಜ್ ಮಾದರಿಯಲ್ಲಿ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಆ ಮುನ್ನಡೆಗೆ ನೀವು ಮಕ್ಕಳೇ ದೇವರು, ದೇವರ ನಿಮ್ಮ ಆಶೀರ್ವಾದ ಆಗಬೇಕು. ಮುಂದೆ ಒಂದು ದಿನ ನೀವು ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ದೊಡ್ಡವರಾಗಿ ನಿಮ್ಮ ಬಾಳು ಬೆಳಗಿಸಬೇಕಾಗಿ ನಾವು ಕೇಳ್ಕೊಳ್ತೇವೆ. ಗುಲಾಬಿ ಭಂಡಾರಿಯವರು ತೀರಿ ಹೋಗಿಯಕ್ಕೂ 3ನೇ ವರ್ಷ. ಬೈಬಲಲ್ಲಿ ದೇವರು ಹೇಳ್ತಾರೆ, ಅಯ್ಯೋ ಯೇಸು ಅವರು ಹೇಳ್ತಾರೆ, ಮಕ್ಕಳಿಗೆ ನನ್ನಲ್ಲಿ ಬರಲು ಬಿಡಿ. ಹಾಗೆ ಇವತ್ತು ಗುಲಾಬಿ ಶೇಟ್ ಭಂಡಾರಿಯವರ ಹತ್ತಿರ ನಿಮ್ಮನ್ನು ಕರೆದುಕೊಂಡು ಬರಲಿಕ್ಕೆ ಇವರು ಬಂದಿದ್ದಾರೆ. ಅಂದರೆ ಮಕ್ಕಳಲ್ಲಿ ನಾವು ದೇವರನ್ನು ಕಾಣಬಹುದು. ಅವರಿಗೆ ಸರ್ಗ ಪ್ರಾಪ್ತಿಯಾಗಲಿ. ನಿಮ್ಮ ಪ್ರಾರ್ಥನೆ ಖಂಡಿತ ದೇವರು ಕೇಳ್ತಾರೆ. ಆದ್ದರಿಂದ ನಿಮ್ಮ ಪ್ರಾರ್ಥನೆಯ ಮುಖಾಂತರವಾದರೂ ಅವರು ಸ್ವರ್ಗ ಪ್ರಾಪ್ತಿಯಾಗಲಿ ಎಂದು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ದೇವ ದಿನರಾಗಿ 3 ವರ್ಷಗಳ ಅವರ ಆತ್ಮಕ್ಕೆ ಶಾಂತಿ ಕೋರಿ ಈ ವಿದ್ಯಾರ್ಥಿ ನಿಲಯದಲ್ಲಿ ನಮ್ಮ ರೋಣೇಶ್ವರ ಸ್ವಾಮಿ ಹರಿಪರ ಸರಿಂದ ಈ ವಿದ್ಯಾಸಂಸ್ಥೆಯನ್ನು ಅವರು ಉದ್ಘಾಟನೆ ಮಾಡುವ ನಾಳೆ ಉದ್ಘಾಟನೆ ಸಮಾರಂಭದಲ್ಲಿ ಅವರು ಇಲ್ಲಿ ಬಂದು ಮಕ್ಕಳ ಜೊತೆಗೆ ಇದ್ದು ಮಕ್ಕಳ ಖಂಡಿತ ಮಕ್ಕಳ ಪ್ರಾರ್ಥನೆ ಸದಾಕಾಲ ನಿಮ್ಮ ಸಂಸ್ಥೆಗೆ ನಾವು ಇರ್ತೇವೆ ಮಾಡುತ್ತೇವೆ. ಹಾಗೂ ತಾಯಿ ತಮ್ಮ ದೇವರ ಪಾದಗಳಲ್ಲಿ ಖಂಡಿತ ಅವರು ಸೇರಿದ್ದಾರೆ. ಅವರು ಹೊಸ ಮುಖದಿಂದ ತಮ್ಮ ಮಗನನ್ನು ಆಶೀರ್ವದಿಸಿ ಹಾಗೂ ಸಂಸ್ಥೆಯನ್ನು ಆಶೀರ್ವದಿಸಿ ಎಲ್ಲರೂ ಸೇರಿದ್ದಾರೋ ಅವರಿಗೆ ಬೇಕಾದಷ್ಟು ವರಗಳನ್ನು ದಯಪಾಲಿಸ್ತಾರೆ ಎಂದು ನಮ್ಮ ಒಂದು ನಂಬಿಕೆ ಮತ್ತು ಒಂದು ದೃಢ ನಿರ್ಧಾರವಾಗಿ ಅವರಿಗೆ ಇಲ್ಲಿ ಬಂದು ರೋಣಸ್ ಅವರು ಶ್ರೀ ಮರೋಣಸ್ ಅವರು ಇಲ್ಲಿ ಬಂದು ಮಕ್ಕಳ ಜೊತೆಗಿದ್ದು ಅವರಿಗೆ ಸಂತೋಷ ಪಡಿಸ್ತಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಮಗ ಮತ್ತು ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯಗಳನ್ನು ಅರ್ಪಿಸ್ತೇನೆ. ನಮಗೆ ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಮಕ್ಕಳ ಜೊತೆ ಬಂದು ಅವ್ರ ಜೊತೆ ಊಟ ಮಾಡಿ ಸಂತೋಷದ ಕಾಲ ಕಳೀಲಿಕ್ಕೆ ದೇವರೊಂದು ಅನುಗ್ರಹ ಕೊಟ್ಟಿದ್ದಾರೆ. ಇದಕ್ಕೆ ಡಿಮಾಸಿಗೆ ಆರ್ಫನೇಜ್ ಪನಿ ಹೇರುಕಟ್ಟ ಇವರಿಗೆ ಧನ್ಯವಾದಗಳು. ಎಲ್ಲ ಸಿಸ್ಟರ್ಸಿಗೆ ನಮಗೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು.